ಎಲ್ಲಿ ಲೈವ್ ಲೇಟು, ರೆಕಾರ್ಡಿಂಗು ಲೇಟು, ಎಲ್ಲ ಕಾಯ್ತಾ ಇದಾರೆ. ಹಾಳಾದವನು ಬಂದಿಲ್ವಲ್ಲ ಇನ್ನ. ಅದಕ್ಕೆ ಕಣ ಹೇಳೋದು, ಯಾವತ್ತು ಲೇಟಾಗಿ ಬರಬಾರ್ದು, ಆಕ್ಸಿಡೆಂಟ್ಗಳಾಗುತ್ತೆ ಅಂತ. ರೋಡಲ್ಲಾಗ್ಲಿ ಮನೆಯಲ್ಲಾಗ್ಲಿ ಯಾಕಷ್ಟು ಲೇಟ ಲೇಟ್ ಆಗಿರೋದಲ್ಲ ಬಿಟ್ಟಾಕು. ಮನೆ ಜೋರಾಗಿದೆ. ಹೋಗ್ಲಿ, ಯಾವ ಸಿನಿಮಾ ಇಂಟರ್ವ್ಯೂ ಮಾಡಕ್ ಬಂದಿರೋದು? ಯಾರು ಹೀರೋ, ಯಾರು ಡೈರೆಕ್ಟ್ರು? ಅಜಾ, ಒಬ್ಬರ ಇಬ್ಬರ 10 ಜನ ಹೀರೋಗಳು. ಹತ್ತು ಜನ ಹೀರೋಗಳ? ಎಸ್. ವಾವ್, ಸೂಪರ್. ಎಲ್ಲ ಹೊಸಬ್ರ? ಹಲೋ, ನಮಸ್ಕಾರ ಸರ್. ಇವರು ಒನ್ ಆಫ್ ದ ಹೀರೋನ? ಅವ್ರು ಹೀರೋ ಅಲ್ಲ, ಹೀರೋ ಅವರಪ್ಪ. ಹೀರೋ ಅವರಪ್ಪ, ಹೀರೋ ಅವರಪ್ಪ ಇಷ್ಟೊಂದು ಹೆಂಗಾಗಿದ್ದಾರೆ? ಏಯ್, ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಇದೆಯಮ್ಮ. ಇವ್ರು ನೀನು ಕಿಚ್ಚ ಸುದೀಪ್, ದರ್ಶನ್, ಉಪೇಂದ್ರ ಅನ್ಕೊಂಡ್ಯಾ? ಇವರೆಲ್ಲ ಫ್ಯೂಚರ್ ಕಿಚ್ಚ ಸುದೀಪ್, ದರ್ಶನ್, ಉಪೇಂದ್ರ ಆಗೋರು. ಅಂದ್ರೆ ಅಂದ್ರೆ ಡ್ರಾಮಾ ಜೂನಿಯರ್ಸ್ ಅಲ್ಲಿ ಮಾಡಿದಂತಹ ಚಿಕ್ಕ ಚಿಕ್ಕ ಮಕ್ಕಳು. ಮಕ್ಕಳಂದ್ರೆ ನನಗೆ ಒಂಥರ ಎಲರ್ಜಿ ಕಾಣೋದು. ನಾನು ಇಂಟರ್ವ್ಯೂ ಮಾಡೋಕ್ಕಾಗಲ್ಲ, ನೀನೇ ಮಾಡ್ಕೊ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ನೀನು ಒಂದು ಟೈಮಲ್ಲಿ ಮಗು ಆಗಿದೆ ತಾನೆ? ನಿನಗೂ ಮುಂದೆ ಮದುವೆ ಆಗುತ್ತೆ, ನಿನಗೂ ಮಕ್ಕಳಾಗುತ್ತೆ, ಆಗ ಅಲರ್ಜಿ ಅಂದ್ಕೊಂಡು ಬಿಟ್ಬಿಡ್ತೀಯಾ? ಎಲ್ಲ ಅಡ್ಜಸ್ಟ್ ಮಾಡ್ಕೊಬೇಕಣ. ಎಂಥ ಒಳ್ಳೆ ಮಕ್ಕಳು ಗೊತ್ತಾ, ನನ್ನ ಮಾತಿನ ಮೇಲೆ ಎಷ್ಟು ಬೆಲೆ ಇದೆ ಅಂತ ತೋರಿಸ್ಕೊಡ್ತೀನಿ. ಅಲ್ಲ, ನಾನು ಹ್ಯಾಂಡಲ್ ಮಾಡ್ತೀನಿ, ಬಾರಲ್ಲ. ಮಕ್ಕಳೆಲ್ಲ ಹ್ಯಾಂಡಲ್ ಮಾಡ್ಕೊಂತ ವಿಷಯ ಅಲ್ಲ ಕಣಲ್ಲ. ಮಾಡ್ತೀನಿ ಬಾರ. ಆಗಲ್ಲ. ಎಲ್ಲ ಬನ್ನಿ, ಲೈನ್ ನಿಂತ್ಕೊಳ್ಳಿ. ಈ ಕಡೆ ಹೆಂಗ್ ನಿಂತ್ಕೊಳ್ಳಿ. ನೋಡಿದ್ಯಾ ನೋಡಿದ್ಯಾ, ನೋಡ್ಕೊ. ನಾನು ಹೇಳಂಗಿಲ್ಲ ಕೇಳ್ತಾರೆ. ಅಟೆನ್ಷನ್, ಹ್ಯಾಂಡ್ ಇಟ್ ಈಸ್. ಅಟೆನ್ಷನ್, ರೈಟ್ ಅಬೌಟ್ ಹ್ಯಾಂಡ್, ಲೆಫ್ಟ್ ಅಬೌಟ್ ಹ್ಯಾಂಡ್. ನೋಡ್ದ್ಯಾ, ನಾನು ಹೇಳೋ ಮಾತು ಅಂತಂದ್ರೆ ಅವ್ರಿಗೊಂಥರ ವೇದವಾದ. ನನ್ನ ಮೇಲೆ ಎಷ್ಟು ಭಯ, ಎಷ್ಟು ಗೌರವ. ಏನೋ ಹೇಳ್ದಲ್ಲ, ನೀನು ಹೇಳ್ದಂಗೆ ಮಕ್ಕಳು ಕೇಳ್ತಾರೆ ಅಂತ. ಏನೇನು ಗಿರ್ಕಿಬಿಟ್ಟು ಸುಮ್ಮನೆ ಇರೋ, ನನಗೆ ಗೊತ್ತಾಗಿದ್ದ ಸತ್ಯ ಏನಪ್ಪ ಅಂತಂದರೆ, ಮಕ್ಕಳು ಹೇಳ್ದಂಗೆ ನಾವು ಕೇಳಬೇಕು ಅಂತ. ಲವ್, ಹುಷಾರಾಗಿ ಅವ್ರ ಕೈ ಕಾಲುಗಳು ಎಲ್ಲಿ ಅಂತ ನೋಡು. ಈಚೆಗೆ ಕೊಡ್ತಾ ಇಲ್ಲ ಕಂಡ್ರೆ ನೀವು ಹೇಳಿದಂಗೆ ಕೇಳ್ತೀವಿ. ಚಿಂತ್ಯ, ಕಾಲಾದ್ರೂ ತೊಳ್ಕೊಂಬರ್ಬೋದಾಯ್ತಲ್ವೇನಾ? ಇವಾಗ ನಿಮ್ ಇಂಟರ್ವ್ಯೂ ಮಾಡಕ್ಕಾಗಲ್ಲ. ಇಂಟರ್ವ್ಯೂ ಸ್ವಲ್ಪ ಅರ್ಥ ಮಾಡ್ಕೊಳ್ರೋ, ನಿಮ್ಮೆಲ್ಲರತ್ರ ಮಾತಾಡ್ಬೇಕು ತಾನೇ. ನಿಮ್ಮನ್ನ ನಂಬಿ ಡೈರೆಕ್ಟ್ ಡೈರೆಕ್ಷನ್ ಮಾಡಿದ್ದಾರೆ, ಪ್ರೊಡ್ಯೂಸರ್ ಪ್ರೊಡ್ಯೂಸ್ ಮಾಡಿದ್ದಾರೆ. ನಾವು ಪ್ರಮೋಷನ್ ಮಾಡಕ್ ಬಂದಿದ್ದೀವಿ. ದಯವಿಟ್ಟು ನೀವು ಸ್ವಲ್ಪ ಲೂಸ್ ಬಿಟ್ರೆ ನಾವು ಪ್ರಮೋಷನ್ ಮಾಡ್ತೀವಿ. ಪ್ರಮೋಷನ್ ಮಾಡಕ್ ಬಂದಿರೋರಿಗೆ ಈ ತರ ಹಿಂಸೆ ಅಂತ ಗೊತ್ತಾಗಿದ್ದೆ, ಗ್ಯಾರಂಟಿ ಬರ್ತಿರ್ಲಿಲ್ಲ. ಹೇಳ್ಬೇಕಣ್ಣ, ರಾಜವಾಹಿನಿಯ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಇದೊಂದು ವಿಶೇಷ ಕಾರ್ಯಕ್ರಮ ನೋಡಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ, ನೀವೆಲ್ಲರೂ ನೋಡ್ತಾ ಇರೋ ಹಾಗೆ, ಈ ಎಲ್ಲ ಮಕ್ಕಳನ್ನ ನೀವು ನೋಡಿರ್ತೀವ. ಅಂದ್ರೆ ಡ್ರಾಮಾ ಜೂನಿಯರ್ಸ್ ಅಲ್ಲಿ, ಡ್ರಾಮಾ ಜೂನಿಯರ್ಸ್ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳು ಎಂತೆಂತ ಮಿಸೈಲ್ಸ್ ಅನ್ನೋದು ನಿಮಗೆ ಗೊತ್ತಿದೆ. ಹೌದು, ಇವಾಗ ನಾವು ಬಿಲ್ಡಪ್ ಕೊಡ್ಲಿಲ್ಲ ಅಂದ್ರೆ ಉಳಿಯಲ್ಲ ಅಂತ ನಮ್ಗೆ ಗೊತ್ತು. ಅದಕ್ಕೆ ಡೈರೆಕ್ಟರ್ ಬೇಜಾನ್ ಬಿಲ್ಡಪ್ ಕೊಟ್ಟಿದ್ದಾರೆ ಪಿಕ್ಚರ್ ಅಲ್ಲಿ. ಈ ಒಂದು ಪಿಕ್ಚರ್ನ ಹೆಸರೇ ಏನ್ರಪ್ಪ? ದಟ್ಸ್ ರೈಟ್. ಎಲ್ಲರೂ ಒಟ್ಟಿಗೆ ಹೇಳಿರೋದಕ್ಕೆ ನಿಮ್ಗೆ ಗೊತ್ತಾಗಿರಲ್ಲ, ನಾ ಇನ್ನೊಂದ್ಸಲ ಹೇಳ್ತೀನಿ. ಸಿನಿಮಾ ಹೆಸರು ಬಂದು ಎಳೆಯರು ನಾವು ಗೆಳೆಯರು, ಕರೆಕ್ಟಾ? ಸೊ ಎಳೆಯರು ನಾವು ಗೆಳೆಯರು, ಈ ಒಂದು ಚಿತ್ರದಲ್ಲಿ ಎಲ್ಲರೂ ಕೂಡ ಅಂದ್ರೆ ನೀವು ಡ್ರಾಮಾ ಜೂನಿಯರ್ಸ್ ಅಲ್ಲಿ ನೋಡಿದಂತಹ ಎಲ್ಲ ಹುಡುಗರು ಕೂಡ ಇದರಲ್ಲಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಅಜಿಂತ್ಯ ಒಂದು ಸ್ಪೆಷಲ್ ಪಾತ್ರ, ಒಂಥರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರೇಂಜ್ಗೆ ಬಿಲ್ಡಪ್ ಕೊಟ್ಟಿದ್ದಾನೆ. ಟ್ರೈಲರ್ ನೋಡಿದೆ ನಾನು, ಆ ಡೈಲಾಗ್ ಅವನ ಹತ್ರ ನಾನು ಹೇಳಿಸ್ತೀನಿ ಅಜಿಂತ್ಯ ನಂತರ. ಅವನ ಟ್ರೈಲರ್ ಅಲ್ಲಿ ಭೂಮಿನ ತುಳುಬಿಟ್ಟು ಧೂಳೆಗರಿಸ್ತಾನಲ್ಲ, ಅದಕ್ಕೆ ಈಗ ನಿನ್ನ ಬಾಯಿಯೊಳಗೆ ಏನೋ ಮಾಡಕ್ ಸ್ಕೆಚ್ ಹಾಕೋನ ಅಪ್ಪ. ಒಂದ್ ನಿಮಿಷ ಇರೋ, ಗೊತ್ತಾಯ್ತು ಕಣೋ ನಿನ್ ಸ್ಟಾರು ಅಂತ.
ಓಕೆ ಎನಿವೇಸ್ ಸೊ ಮಕ್ಕಳೆಲ್ಲ ಯಾರ್ಯಾರು ಎಲ್ಲರ ಹೆಸರನ್ನ ನಾನು ಇಟ್ಕೊಂಡಿದ್ದೀನಿ ಅನ್ಸುತ್ತೆ ಮೋಸ್ಟ್ ಪ್ರಾಬಬ್ಲಿ ಸೊ ಅವ್ರ ಇಂಟ್ರೊಡಕ್ಷನ್ ಅವ್ರು ಮಾಡೋಕ್ಕಿಂತ ನಾನು ಅವ್ರ ಇಂಟ್ರೊಡಕ್ಷನ್ ಮಾಡ್ತೀನಿ ಸೊ ಫಸ್ಟ್ ಬಂದು ಆ ಕಡೆ ಇರೋದು ದಟ್ ಇಸ್ ತೇಜಸ್ವಿನಿ ಚಪ್ಪಾಳೆ ಯಾ ಯಾ ಒಂದು ತಪ್ಪಿಗೆ ಒಂದೇ ಟಪ್ಪ ಓಕೆನಾ ಅಪ್ಪ ಹೆಸರು ಮರೆತರೆ ಇಲ್ಲ ಓ ಅಪ್ಪ ನಾನು ಹೊಡೆಸ್ಕೊಳಪ್ಪ ಈ ಮಕ್ಕಳ ಕೈಲಿ ಮಾತ್ರ ದೇವರೇ ನೆಕ್ಸ್ಟ್ ಬಂದು ಮಹತಿ ಚಪ್ಪಾಳೆ ಯಸ್ ಇನ್ ನೆಕ್ಸ್ಟ್ ಬಂದು ಸೂರಜ್ ಚಪ್ಪಾಳೆ ತುಷಾರ್ ಎಸ್ ಇವನು ಬ್ಯಾಡ್ ಸ್ಮೆಲ್ ಅಜಿಂತ್ಯ ಅಜಿಂತ್ಯ ಕರೆಕ್ಟ್ ಅಪ್ಪ ಏ ತಪ್ಪಾಯ್ತು 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 ಸೂಪರ್ ಸ್ಟಾರ್ ಸೂಪರ್ ಸ್ಟಾರ್ ಹಾ ಅಭಿಷೇಕ್ ಎಸ್ ಅಮೋಘ್ ಅಬ್ಬ ಬಚಾವು ಎಲ್ಲರ ಹೆಸರು ನಾನು ಇನ್ನ ಹೆಸರು ಅವನಿಗೆ ಬೇಕೋಗಲ್ಲು ಎನಿವೇಸ್ ಸೊ ಇವಾಗ ಎಲ್ಲರ ಹತ್ರ ಮಾತಾಡ್ಸೋಣ ಎಳೆಯರು ನಾವು ಗೆಳೆಯರು ಈ ಒಂದು ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು ಫಸ್ಟ್ ಅಚಿಂತ್ಯ ಕೇಳೋಣ ಏನು ಅಚಿಂತ್ಯ ನಿನ್ನ ಪಾತ್ರ ಈ ಸಿನಿಮಾದಲ್ಲಿ ಏನ್ ಮಾಡಿದ್ಯೋ ತಬಲಾ ಮಾದಕಾನ ತಬಲಾ ಬಾರಿಸವನ ನೀನು ಸಿನಿಮಾದಲ್ಲಿ ಹೀರೋ ರಾಜ ಹೀರೋ ರಾಜನಾ ಅಂದ್ರೆ ಎಲ್ಲ ಯಾರ್ಯಾರು ವಿಲನ್ ಇರ್ತಾರೋ ಆ ವಿಲನ್ಗಳಿಗೆ ಹೊಡೆದು ಬಡ್ದು ಡಿಶುಮ್ ಡಿಶುಮ್ ಮಾಡೋ ಹೀರೋನಾ ನೀನು ಓಕೆ ಸೊ ಎಷ್ಟು ಜನ ವಿಲನ್ಗಳನ್ನ ಹೊಡೆದಿದ್ಯಾ ಈ ಪಿಕ್ಚರ್ ಅಲ್ಲಿ ನೀನು ಮೂರ್ ಜನ ವಿಲನ್ಗಳನ್ನ ಪಂಗನಮ್ಮನ ಅಚಿಂತ್ಯ ನಿನ್ನ ಟ್ರೈಲರ್ ಅಲ್ಲಿ ನಾವು ನೋಡಿದ್ವಿ ಏನೋ ಬರೀ ಹೀರೋಗಳಿಗೆ ಮಾತ್ರ ಬಿಲ್ಡಪ್ ಏನೋ ಹೀರೋಗಳು ಈ ತರ ಬಿಲ್ಡಪ್ ಕೊಟ್ರೆ ಮಾತ್ರ ಗಾಳಿ ಮತ್ತೆ ಮಳೆ ಬರಲ್ಲ ನಾವು ಮಾಡಿದ್ರು ಗಾಳಿ ಮಳೆ ಬರುತ್ತೆ ಅನ್ಕೊಂಡು ಭೂಮಿಗೆ ಹಿಂಗ್ ನೀನು ಒಂದ್ಸಲ ಗುದ್ದಿದ ತಕ್ಷಣ ಗಾಳಿ ಮಳೆ ಬಂದ್ಬಿಡತ್ತಲ್ಲ ಎಲ್ಲರೂ ಗುದ್ದುತ್ತಾರ ಸರಿ ಇವಾಗ ಯಾಕೆ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡಬಾರ್ದು ಇವಾಗ ನೀವು ಗುದ್ದಿದ ತಕ್ಷಣನೇ ಅಶೋಕ ತಲೆಯಿಂದ ರಕ್ತ ಬರಬೇಕು ಅಲ್ಲ ಕಣ ಇಲ್ಲಿ ಭೂಮಿ ಇರೋಲ್ಲ ನಿನ್ ತಲೆ ಇರೋದಲ್ವ ಅದಕ್ಕೆ ಹೇಳೋದು ಯಾಕೆ ಮಳೆ ಬರಂಗಿಲ್ವಾ ಇಲ್ಲಿ ಇಲ್ಲ ಗಾಳಿ ಬರಂಗಿಲ್ವಾ ಇಲ್ಲಿ ಬೇಡ ಸುಮ್ಮನೆ ಬೇಜಾನ್ ಹೋಯ್ತಾ ಇದೆ ಬೆಂಗಳೂರಲ್ಲಿ ಬೇಡಪ್ಪ ಸುಮ್ಮನೆ ಈ ತರ ಎಕ್ಸ್ಪೆರಿಮೆಂಟೇ ಬೇಡ ಅಂತ ನನಗೆ ಅನ್ಸುತ್ತೆ ಸೊ ಇವಾಗ ಅಚಿಂತ್ಯ ಮಾತ್ರ ಹೀರೋನ ಈ ಸಿನಿಮಾದಲ್ಲಿ ಬೇರೆಯವರೆಲ್ಲ ಏನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಏನು ಇಬ್ರು ಹುಡುಗಿರು ಹೀರೋಯಿನ್ ಮಿಕ್ಕಿದ ಎಂಟು ಜನ ಹುಡುಗರು ಹೀರೋಗಳೇ ಎಂಟು ಜನ ಹೀರೋಗಳಿಗೆ ಬರೀ ಇಬ್ರು ಹೀರೋಯಿನ್ ಹೀರೋಯಿನ್ ಸರಿ ಇವಾಗ ಮಹತಿ ಹೀರೋಯಿನ್ ತೇಜಸ್ವಿನಿ ಹೀರೋಯಿನ್ ಮಹತಿಗೆ ಹೀರೋ ಯಾರು ಅವರೇ ಹೀರೋ ಅವರೇ ಹೀರೋಯಿನ್ ಅಚಿಂತ್ ಹೆಂಗಿರ್ಬೋದಲ್ಲ ಡಿವೇಟ್ ಇದೇನಾ ಸುಳ್ಳು ಹೇಳಬೇಡ ಹೇಳಲ್ಲ ಈಗಲೇ ನಮ್ಗೆ ಬರಗಾಲ ಶುರು ಆಗ್ಬಿಟ್ಟಿದೆ ನಿನ್ನಿಂದ ಎಲ್ಲರೂ ನಿನ್ಗೆ ಫ್ಯಾನ್ಸ್ ಆಗ್ಬಿಟ್ಟವ್ರೆ ಯಾರ ಜೊತೆ ಡಿವೇಟ್ ಇರ್ತದೆ ಫಿಲಮ್ ಅಲ್ಲಿ ಹೇಳು ಅಬ್ಬಾ ಯಾರ ಜೊತೆ ಇರ್ತದೆ ಡಿವೇಟ್ ಅಂದ್ರೆ ಅದೇ ಹೀರೋಯಿನ್ ಜೊತೆ ಡಾನ್ಸ್ ಆಡ್ತಾರಲ್ಲ ಅದಿಲ್ವಾ ನಿನ್ಗೆ ಇರ್ಬೇಕಾಗಿತ್ತಲ್ವಾ ಅಲ್ಲ ಹೀರೋ ಗುದ್ದ ತಕ್ಷಣ ಮಳೆ ಗಾಳಿ ಹೆಂಗ್ ಬರುತ್ತೋ ಹಂಗ್ ಬರಿಸ್ತೀನಿ ನೀನು ಹೀರೋ ಸಿನಿಮಾದಲ್ಲಿ ಹೀರೋಯಿನ್ ಜೊತೆ ಡ್ಯುಯೆಟ್ ಆಡೋತರ ನೀನ್ ಯಾಕೆ ಡ್ಯುಯೆಟ್ ಆಡ್ಲಿಲ್ಲ ಡೈರೆಕ್ಟರ್ ಹೇಳ್ಬೋದಾಗಿತ್ತಾನೆ ನಾನು ಹೀರೋಯಿನ್ ಜೊತೆ ಒಂದು ಡ್ಯುಯೆಟ್ ಆಡ್ಬೇಕು ಅಂತ ಯಾಕೋ ಅಯ್ಯೋ ಏನ್ ಕೇಳಿದ್ದೆ ತಪ್ಪಾಯ್ತಲ್ಲಪ್ಪ